ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ಉಡುಪಿ ರುಚಿ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಗ್ಗಂಡಬಿ ಪೌಡ್ ಬೈ ನ್ಯಾಚುರಲ್ ಆಯಿಲ್, ಕೋ ಪೌಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಸ್ಪೆಷಲ್ ಪಾರ್ಟ್ನರ್ ಅರ್ಷಿ ಸಿರಪ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮುರಳಿ ಅವರೇ, ಯಾರು ರೀ ಬರ್ತಾ ಇದ್ದಾರೆ, ಯಾವ ಅಡುಗೆನ ತೋರಿಸ್ತಾ ಇದ್ರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ರಘುನಾಥ್ ಗುರುಜಿಯವರು ಬರ್ತಾ ಇದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಮುರಳಿ ಅವರೇ, ಎಲ್ಲ ಸಮಸ್ಯೆಗೂ ಪರಿಹಾರ ಅಡುಗೆ ಮನೆಯಲ್ಲಿದೆ ಅಂತ ಇದ್ದಾರೆ ಗುರುಜಿ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ರಘುನಾಥ್ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಕೊಡೋಕ್ಕೋಸ್ಕರ ಬಂದಿದ್ದಾರೆ ಗುರುಜಿ. ಏನ್ ಮಾಡ್ತೀವಿ? ಗ್ರೀನ್ ಟೀ ಅನ್ನೋದು ಒಂದು ದೊಡ್ಡ ಫ್ಯಾಡ್ ಆಗ್ತಾ ಇದೆ, ಕೇಳಿದ್ದೀರಾ? ಗ್ರೀನ್ ಟೀ? ಹೌದು ಗುರುಜಿ, ಎಲ್ಲಿ ಹೋದ್ರೂ ಗ್ರೀನ್ ಟೀ, ಇವನ್ ಹಳ್ಳಿ ಕಡೆ ಹೋದ್ರೂ ಗ್ರೀನ್ ಟೀ ಅಂತ ಮಾತಾಡ್ತಾರೆ. ಅದೇನು ಗ್ರೀನ್ ಟೀ ಮಾಡ್ಕೊಳ್ಳೋದು ಏನಿದೆ ಗುರುಜಿ? ಟೀ ಹಾಕೊಳ್ತೀವಿ, ಕಾಯಿಸ್ಕೊಳ್ತೀವಿ, ಕುಡಿತೀವಿ. ಅಲ್ಲ, ಮತ್ತೆ ತಗೊಂಡ್ಮೇಲೆ ಆರೋಗ್ಯಕ್ಕೆ ಒಳ್ಳೇದಾಗ್ಬೇಕಲ್ವೇ? ಓಕೆ, ಆರೋಗ್ಯಕರವಾದಂತ ಮನೆಯಲ್ಲೇ ಮಾಡ್ಕೋಬಹುದಾದಂತ ಗ್ರೀನ್ ಟೀಯ ಬಗ್ಗೆ ಹೇಳಲು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಡಕೇನೆ ತಿನ್ನಿ ಗುರುಜಿ. ಆರೋಗ್ಯಕರ ಟೀ ಬೇಕಾಗುವ ಸಾಮಗ್ರಿಗಳು: ಟೀ ಪುಡಿ, ಶುಂಠಿ, ಜೇನುತುಪ್ಪ, ಕಿತ್ತಳೆ ಹಣ್ಣಿನ ರಸ. ಆರೋಗ್ಯಕರವಾದಂತಹ ಗ್ರೀನ್ ಟೀ ಅನ್ನ ಮಾಡೋಕ್ಕೋಸ್ಕರ ಗುರುಜಿ ಅವರು ಬಂದಿದ್ದಾರೆ. ಶುರು ಮಾಡೋಣ ಗುರುಜಿ. ಖಂಡಿತ. ಏನ್ ಕೊಡ್ಲಿ? ಒಂದು ಪಾತ್ರೆಯಲ್ಲಿ ನೀರು. ಎಸ್. ನೋಡಿ, ಈಗ ನೀರು ಕಾಯ್ತಾ ಇದ್ದಾಗೆ ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕೋಣ. ಅಲ್ಲ, ಯೂಶ್ವಲಿ ಮನೆಗಳಲ್ಲಿ ಮಸಾಲ ಟೀ ಮಾಡ್ಕೋಬೇಕಾದ್ರೆ ಶುಂಠಿ, ಸ್ವಲ್ಪ ಏಲಕ್ಕಿ ಇವೆಲ್ಲ ಹಾಕೊಂಡೇ ಮಾಡ್ಕೊಳ್ತಾರೆ. ಇಲ್ಲಿ ಏನ್ ಮಾಡ್ತಾರೋ ಗುರುಜಿ ಗೊತ್ತಿಲ್ಲ. ಎಸ್ ಗುರುಜಿ. ಶುಂಠಿ, ಶುಂಠಿ, ಶುಂಠಿ ಹಾಕೋಣ. ಏನ್ ಗುರುಜಿ ಇಷ್ಟೊಂದು ಶುಂಠಿನ? ಏನಾಗಲ್ಲ, ಇದೋಯ್ತು ಕತೆ. ಇಲ್ಲ, ಏನಾಗಲ್ಲ, ನೋಡಿ ನೀವು. ಹಂಗಂತೀರಾ? ಟೇಸ್ಟ್ ನೋಡಿ. ಆಯ್ತು ಗುರುಜಿ. ಮುರಳಿ ಅವರೇ, ನೀರು ಕುದಿತಾ ಬಂತು. ಓಕೆ, ಇದಕ್ಕೆ 2 ಸ್ಪೂನು ಓಕೆ ಟೀ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ. ಮಾಮೂಲಿ ಟೀ ಪೌಡರ್? ಮಾಮೂಲಿ ಟೀ ಪೌಡರ್. ನೀವು ಏನು ಯೂಸ್ ಮಾಡ್ತೀರಾ ಅದೇ ಟೀ ಪೌಡ್ರು. ವಾ, ಆಫ್ ಮಾಡಿಬಿಡೋಣ ಸ್ವಲ್ಪ. ಎರಡು ಟೀ ನಿಮಗೊಂದು ನಮಗೊಂದು. ಎಸ್, ಹಾಕಿ ಗುರುಜಿ. ಅದೇನೇನು ಮಾಡ್ತೀರಾ ಮಾಡಿ ಗುರುಜಿ. ಗ್ರೀನ್ ಆಗಿಲ್ಲ ಟೀ, ಮಾಮೂಲಿ ಟೀ ಪುಡಿ ಆದ್ರಿಂದ ಅದು ಕೆಂಪು ಕಲರ್ ಇದೆ. ಹಾಕಿ ಹಾಕಿ. ಏನ್ಮಾಡೋದಕ್ಕೆ? ಡಿಕಾಕ್ಷನ್ ರೆಡಿ ಆಗಿದೆ. ಓಕೆ, ಅದಕ್ಕೆ 1 ಸ್ಪೂನಿನಷ್ಟು ಹನಿ ಹಾಕಬೇಕು. ಓಕೆ, ಶುಂಠಿ ಹಾಕಿದೀವಿ, ಟೀ ಪುಡಿ ಹಾಕಿದೀವಿ, ಸಕ್ಕರೆ ಬೆಲ್ಲಾಗಿಲ್ಲ ಏನೂ ಹಾಕಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಒಂದೊಂದು ಸ್ಪೂನಷ್ಟು ಜೇನುತುಪ್ಪ. ಓಕೆ, ಎಸ್ ನೋಡಿ, ಇದಕ್ಕೆ ಆರೆಂಜ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಓಹೋ, ಆರೆಂಜ್ ಜ್ಯೂಸಾ ಗುರುಜಿ ಇದು? ಖಂಡಿತ, ಆರೆಂಜ್ ಅನ್ನ ತಂದು ಹಿಂಡಿರ್ತಕ್ಕಂಥ ಜ್ಯೂಸ್. ಜ್ಯೂಸ್, ಜ್ಯೂಸ್. ಓಕೆ, ಮುರಳಿ ಅವರೇ. ಎಸ್ ಗುರುಜಿ. ಆರೋಗ್ಯಕ್ಕೆ ಅಮೃತದಾಯಕವಾದಂತಹ ಟೀ, ಗ್ರೀನ್ ಟೀ ಗುರುಜಿ. ಹೇಳ್ಕೊಳ್ಳೋಕ್ಕೂ ಗ್ರೀನ್ ಇಲ್ಲ, ನಾವು ಗ್ರೀನ್ ಇರೋದೇನು ಹಾಕೂ ಇಲ್ಲ. ಅದೇನು ಗುರುಜಿ ಗ್ರೀನ್ ಟೀ? ಸ್ವಾಮಿ, ಮಹಾಲಕ್ಷ್ಮಿ ಅಂತ ಹೆಸರಿರುತ್ತೆ, ದುಡ್ಡೇ ಇರಲ್ಲ ಅಂತೀರಾ ಹೆಸರಿಗೂ? ಸದ್ಯ ಅದೇ ಹೆಸರು ಹೇಳಿದ್ರೆ ಬಿಡಿ, ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಗ್ರೀನ್ ಟೀ ಅಂತ ಹೇಳಿದ್ದಾರೆ ಗುರುಜಿಯವರು. ಇದು ಆರೋಗ್ಯಕರವಾದಂತಹ ಗ್ರೀನ್ ಟೀ, ಇದು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ಬೇಕು. ಫಸ್ಟು ಕುಡಿದು ನೋಡಬೇಕು, ಚೆನ್ನಾಗಿದ್ರೆ ಮಾತ್ರ ನಿಮಗೆ ಹೇಳಬೇಕು. ಇದೊಂಥರ ಇದೆ ಬೇಕಾದ್ರೆ. ಯೂಶ್ವಲಿ ಏನಂತ ಹೇಳಿದ್ರೆ ಈ ಈ ಟೀಗೆ ನಿಂಬೆಹಣ್ಣು ಇಟ್ಕೊಳ್ತಾರೆ ಗುರುಜಿ. ಇವತ್ತು ಕಿತ್ಳೆ ಹಣ್ಣು ಸ್ವಲ್ಪ ದಪ್ಪದಾಕೋಣ ಅಂತೇಳಿ ಕಿತ್ಳೆ ಹಣ್ಣು ಹಾಕ್ಬಿಟ್ಟಿದ್ದಾರೆ. ಒಂಥರ ಹಾಕೋಬಹುದು ಬೇಕಾದ್ರೆ ಇಷ್ಟಪಟ್ಟರೆ. ಸಕ್ಕರೆನ ಗುರುಜಿ? ಬೇಡ, ಹನಿ ಹಾಕಿದೀವಲ್ವಾ, ಯಾಕಂದ್ರೆ ಟೇಸ್ಟಲ್ಲಿ ಸ್ವಲ್ಪ ನಿಮಗೆ ಸಕ್ಕರೆ ಹಾಕಿದ್ರೆ ಏನು ಆರೋಗ್ಯ ಬರುತ್ತೆ ಗುರುಜಿ ಇದರಿಂದ? ಯೋ ಸ್ವಾಮಿ, ಹೇಳಿ ಗುರುಜಿ. ಖಂಡಿತವಾಗಿ ನೋಡಿ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಆಕ್ಚುಲಿ LDL ಇದೆ ಅಲ್ವಾ? ಹೌದು, ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಅಂತಾರೆ ದೇಹಕ್ಕೆ, ಡಾಕ್ಟರ್ನೂ ಹೇಳ್ತಾರೆ, ಅದು ಇದರಲ್ಲಿ ಅದ್ಭುತವಾಗಿ ಕಡಿಮೆ ಆಗುತ್ತೆ. ಆಮೇಲೆ ರಕ್ತ ಸಂಚಾರ ಪರ್ಫೆಕ್ಟ್ ಆಗುತ್ತೆ, ಪಚನ ಕ್ರಿಯೆ ಡೈಜೆಷನ್ ಬ್ಯೂಟಿಫುಲ್ ಆಗುತ್ತೆ, ಓಕೆ, ಮೋಷನ್ ಕ್ಲಿಯರ್ ಆಗುತ್ತೆ. ಓಕೆ, ಬಿರಿಯಾನಿ ತಿಂದ ತಕ್ಷಣ ಕೆಲವರು ಟೀ ಕುಡಿತಾ ಇರ್ತಾರೆ, ಏನು ಅಂತ ಇವಾಗ ಗೊತ್ತಾಯ್ತು ನಮಗೆ. ನೋಡಿ, ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಇರುವಂತಹ ಒಂದು ಆರೋಗ್ಯಕರವಾದ ಟೀನ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಯೂಶ್ವಲಿ ನಿಂಬೆಹಣ್ಣು ಹಾಕೊಳ್ತೀವಿ, ಇವತ್ತು ಕಿತ್ಳೆ ಹಣ್ಣಿನ ರಸವನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ಟೀನ ಮಾಡ್ಕೊಟ್ಟಿದ್ದಾರೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಗುರುಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಒಳ್ಳೆ ಟೀ ಮಾಡ್ಕೊಳ್ಳಿ. ಆರೋಗ್ಯಕರ ಟೀ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಶುಂಠಿ ಹಾಕಿ ಕುದಿಸಿ, ನಂತರ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ. ಈ ಮಿಶ್ರಣವನ್ನು 2 ಗ್ಲಾಸ್ಗೆ ಸೋಸಿಕೊಳ್ಳಿ. 1ಕ್ಕೆ ಜೇನುತುಪ್ಪ,
ಇನ್ನೊಂದಕ್ಕೆ ಕಿತ್ತಲೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿದರೆ ಉತ್ತಮ ಆರೋಗ್ಯಕ್ಕೆ ಆರೋಗ್ಯಕರ ಟೀ ಕುಡಿಯಲು ರೆಡಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಮುರಳಿ. ಕೆಲವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಿದ್ರೆ ಮುರಳಿ ಅವರೇ, ನಮ್ಮ ಮನೆಯ ಕೈ ರುಚಿನ ಒಂದು ಸರಿ ನೋಡಿ ಅಂತ ಇದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ, ಬನ್ನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ಏನ್ ತಮ್ಮ ಹೆಸರು? ಅನನ್ಯ. ಅನನ್ಯ, ಎಲ್ಲಿಯವ್ರು ನೀವು? ಧಾರವಾಡ. ಧಾರವಾಡದವ್ರೇನ್ರಿ? ಬೆಂಗಳೂರಲ್ಲಿ ಎಲ್ಲಿದ್ದೀರಿ? ಹುಳಿಮಾವ್ ಬನ್ನೇರ್ಘಟ್ಟ. ಯಜಮಾನ್ ಏನ್ ಮಾಡ್ತಾರ್ರಿ? ಮೆಕ್ಯಾನಿಕಲ್ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದಾರೆ. ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದಾರಾ? ಮೆಕ್ಯಾನಿಕಲ್ ಇಂಜಿನಿಯರ್? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರ ಅನನ್ಯ? ಜೋಳದ ಹುಳಿ ನುಚ್ಚು. ಜೋಳದ ಹುಳಿ ನುಚ್ಚು ಏನದು? ದೋಸೆನಾ, ಇಡ್ಲಿನಾ, ಉಪ್ಪಿಟ್ಟು? ಅದು ಇನ್ಸ್ಟಂಟ್ ರೆಡಿ ಆಗೋದು ಮಾಡಕ್ಕೆ. ಓಕೆ, ಶುರು ಮಾಡೋಣ. ಮಾಡಕ್ಕೆ ಜೋಳದ ಹುಳಿ ನುಚ್ಚು ಬೇಕಾಗುವ ಸಾಮಗ್ರಿಗಳು: ಜೋಳದ ನುಚ್ಚು, ಮೊಸರು, ಸಾಸಿವೆ, ಜೀರಿಗೆ, ಕಡ್ಲೆಬೇಳೆ, ಉದ್ದಿನ ಬೇಳೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಉಪ್ಪು, ಎಣ್ಣೆ. ಎಸ್, ಇದು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನ ಹುಳಿ ನುಚ್ಚು ಒಂದ್ ಕಪ್ನ ತಗೊಂಡು ಒಂದ್ ಕಪ್ಪಿನಷ್ಟು ಮೊಸರು ಹಾಕಿ ಸುಮಾರು ಹಾಫ್ ಅನ್ ಅವರ್ ನೆನೆಸಿ, ಅರ್ಧ ಗಂಟೆಗಳ ಕಾಲ ನೆನೆಸಿದ್ದಾರೆ. ಅದನ್ನ ನೀವು ಕುಕ್ಕರ್ಗೆ ಹಾಕ್ತಾ ಇದ್ದಾರೆ. ಎಸ್ ಮೇಡಮ್. ಬರೀ ಇದೊಂದು ಮಾತ್ರ ಕೂಗಿಸ್ಕೊಳ್ಳೋದಾ? ಏನು ಹಾಕಂಗಿಲ್ಲ? ಏನು ಹಾಕಂಗಿಲ್ಲ. ಆಮೇಲೆ ಸಪರೇಟ್ ಆಗಿ ಮಾಡಬೇಕು ಒಗ್ಗರಣೆ. ಹೌದೇನು? ಎಷ್ಟು ವಿಜಲ್ ಬೇಕಾಗುತ್ತೆ? ಎರಡು ವಿಜಲ್. ಮಿನಿಮಮ್ ಎರಡು ಅಥವಾ ಮೂರು ವಿಜಲ್ ಕೂಗ್ಲೇಬೇಕು. ಕೂಗಿದ ಮೇಲೆ ಹುಳಿ ನುಚ್ಚು ತಯಾರಾಗಿ. ಮೂರು ವಿಜಲ್ ಸಾಕು. ಸಾಕಾ? ಒಳ್ಳೆ ಒಂದು ಜೋಳದ ನುಚ್ಚಿನಿಂದ ಮಾಡ್ತಕ್ಕಂಥ ಹುಳಿ ನುಚ್ಚನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಇದು ವಿಶೇಷವಾದ ಅಡುಗೆ. ಗೋಧಿಗಿಂತ ಜೋಳ ಒಳ್ಳೇದು, ಸಿರಿಧಾನ್ಯಗಳಲ್ಲಿ ಜೋಳ ಕೂಡ ಒಂದಾಗುತ್ತೆ. ಅದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ, ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಆಹಾರದ ಪ್ರಾರಂಭಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ನ್ಯಾಚುರಲ್ ಆಯಿಲ್ ಅನ್ನ. ಎಷ್ಟು ಬೇಕು ನೋಡ್ಕೊಳ್ರಿ. ಸಾಕು. ಸಾಕಾ? ಸಾಕು. ಸ್ವಲ್ಪ ಸಾಸಿವೆ, ಸ್ವಲ್ಪ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಓಕೆ. ಉದ್ದಿನ ಬೇಳೆ, ಕಡಲೆಬೇಳೆ. ಕಡಲೆಯ ಬೇಳೆ. ಎಸ್ ಮೇಡಮ್. ಹಸಿಮೆಣಸಿನಕಾಯಿ. ಎಸ್. ಒಣ ಮೆಣಸಿನಕಾಯಿನೂ ಹಾಕೋಬಹುದು. ಓಕೆ. ಎಸ್ ಮೇಡಮ್. ಕರಿಬೇವು, ಕರಿಬೇವಿನ ಪುಡಿ. ಮಕ್ಕಳು ತಿನ್ನಲ್ಲಲ್ವಾ, ಅದಕ್ಕೆ ಕರಿಬೇವು ಸಣ್ಣಾಗಿ ಹೆಚ್ಚಿ ಹಂಗೆ ತಿನ್ಸ್ಬಿಡೋದು. ಓಕೆ. ಏನು ಮಗಳ ಹೆಸರು ಹೇಳಿದ್ರಿ? ಇಂಚರ ಪಾಟೀಲ್. ಇಂಚರ ಪಾಟೀಲ್. ತೆಗೆಣ ಇದೀನಾ? ಏನು ಮಾಡಿದ್ದೀನಾ? ಸ್ವಲ್ಪ ಕೈ ಆಡಿಸ್ಬೇಕು. ಇದು ಮೊಸರಲ್ಲಿ ನೆನೆಸಿರ್ತಕ್ಕಂತಹ ಜೋಳದ ನುಚ್ಚನ್ನ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡಿರುವಂತದ್ದು. ಸ್ವಲ್ಪ ಹಾಕಿದ್ರೆ ತುಂಬಾ ಒದಗಿ ಬರುತ್ತೆ. ಇದು ಇದಾ? ಹಾಕೋಣ. ಸುರಿಯೋಣ. ಅದಕ್ಕೆ ಡೈರೆಕ್ಟ್ ಆಗಿ ಸುರಿಯತ್ತಾನೆ? ಏನ್ರಿ ಪಾಯ್ಸನ ಇದು? ಗಟ್ಟಿ ಆಗತ್ತೆ ಸರ್. ಅದು ಗಟ್ಟಿ ಆಗುತ್ತಾ? ಮಾಡಿ, ಗಟ್ಟಿ ಮಾಡಿ. ಆರಿಂದ ಗಟ್ಟಿ ಆಗ್ಬಿಡ್ತು. ಹೌದಾ? ಕುಡಿಯೋ ತರ ಇರ್ತಾ ತಿನ್ನೋ ತರ ಇರ್ತಾ? ಆರಿಂದ ಫುಲ್ ಗಟ್ಟಿ ಆಗ್ಬಿಡುತ್ತೆ. ಹೌದಾ? ಆಮೇಲೆ ಈರುಳ್ಳಿ ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ. ಈರುಳ್ಳಿ ಸ್ವಲ್ಪನ ಮೇಲ್ಗಡೆ. ಓಕೆ. ಕೊತ್ತಂಬರಿ ಸೊಪ್ಪು. ಅಕ್ಕಿ ಉಪ್ಪಿಟ್ಟು ತರ ಆಗ್ತಾ ಇದೆ. ಅಕ್ಕಿ ಉಪ್ಪಿಟ್ಟಲ್ಲ ಇದು, ಇದು ಜೋಳದ ಉಪ್ಪಿಟ್ಟು. ಜೋಳದ ಹುಳಿ ನುಚ್ಚು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಡಿಶ್ ಔಟ್ ಮಾಡೋಣ. ಬಿಸಿ ಇದೆಯಾ? ಜೋಳದ ಹುಳಿ ನುಚ್ಚು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಮಗೋಸ್ಕರ ಜೋಳದ ಹುಳಿ ನುಚ್ಚು. ಜೋಳದ ಹುಳಿ ನುಚ್ಚನ್ನ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನನ್ಯ ಅವರು. ಬಂದಿದ್ದಾರೆ ಸರ್, ತಿನ್ನೋಡಿ ತುಂಬಾ ಅದ್ಭುತವಾಗಿರುತ್ತೆ ಇದು ಅಂತ ಹೇಳಿದ್ದಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾರೆ. ಜೋಳದ ಹುಳಿ ನುಚ್ಚು ಹೆಂಗಿದೆ ಅಂತ ಹೇಳಿದ್ರೆ ಕಾಣ್ತಾ ಇರೋದು ನೋಡ್ತಾ ಇರೋದು ನೋಡಿದ್ರೆ ನಮ್ಮ ಅಕ್ಕಿ ಉಪ್ಪಿಟ್ಟು ಹೆಂಗ್ ಮಾಡ್ಕೊಳ್ತೀವೋ ಆ ತರ ಇದೆ ಅನಿಸ್ತಾ ಇದೆ. ತಿನ್ ನೋಡ್ತೀವಿ, ಚೆನ್ನಾಗಿರುತ್ತೆ, ನಿಮಗೂ ಹೇಳ್ತೀವಿ, ಬನ್ನಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಜೋಳದ ಹುಳಿ ನುಚ್ಚು. ಹುಳಿ ನುಚ್ಚು ಓಕೆ ಮಾಡಿದ್ದಾರೆ. ಗಟ್ಟಿ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ, ಬಿಟ್ಟರೆ ಗಟ್ಟಿ ಆಗ್ಬಿಡುತ್ತಂತೆ. ಕಮ್ಮಂತ ಇದೆ. ತುಪ್ಪ ಹಾಕೊಂಡು ತಿನ್ಬೋದಾ?
ಚೆನ್ನಾಗಿರುತ್ತಲ್ಲ. ತುಪ್ಪ ಹಾಕೊಂಡು ತಿನ್ಬೋದು, ತುಪ್ಪ ಹಾಕೋಬಹುದು, ಇಲ್ಲ ಗಟ್ಟಿ ಮೊಸರು ಹಾಕೋಬಹುದು. ಇಲ್ಲಿ ಮೊಸರಲ್ಲೇ ನೆನೆಸಿರೋದ್ರಿಂದ ತಿರ್ಗಾ ಮೊಸರು ಹಾಕ್ರೆ ಅಂತ ಮಜಾ ಇರಲ್ಲ. ಸೇಮ್ ಟು ಸೇಮ್ ಇದು ಅಕ್ಕಿ ಉಪ್ಪಿಟ್ಟೆ, ಆದ್ರೆ ಜೋಳದ ನುಚ್ಚಿನಲ್ಲಿ ಮಾಡಿರ್ತಕ್ಕಂಥ ಅಕ್ಕಿ ಉಪ್ಪಿಟ್ಟು. ಇಲ್ಲಿ ಎರಡು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ, ಅಕ್ಕಿಲಿ ಉಪ್ಪಿಟ್ಟನ್ನ ಡೈರೆಕ್ಟ್ ಆಗಿ ಮಾಡ್ಕೋಬಹುದು, ಜೋಳ ಬೇಯಲ್ಲ ಅಂತೇಳಿ ಜೋಳವನ್ನ ಮೊಸರಿನಲ್ಲಿ ನೆನೆಸಿ, ನೆನೆಸಿದ ಜೋಳವನ್ನ ಕುಕ್ಕರಿನಲ್ಲಿ ಮೂರು ವಿಜಲ್ ಕೂಗಿಸಿ ನಂತರ ಮಾಡಿರ್ತಕ್ಕಂಥ ಸಾಮಾನ್ಯವಾದಂಥ ಉಪ್ಪಿಟ್ಟು. ಕರೆಕ್ಟಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮೊಸರನ್ನ ಹಾಕಿ ಒಂದು ಹುಳಿ ನುಚ್ಚನ್ನ ಮಾಡಿದ್ದಾರೆ. ಥ್ಯಾಂಕ್ ಯು, ಬಹಳ ಖುಷಿ ಆಯ್ತು. ಒಂದು ಹೊಸ ಅಡುಗೆ, ಒಂದು ಹೊಸ ರುಚಿ, ಜೋಳದಲ್ಲಿ ಕೂಡ ಈ ತರ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಬಹಳ ಖುಷಿ ಆಯ್ತು ನಮಗೆ. ಮಗಳೇನು ತುಂಬಾ ಫ್ಯಾನ್. ಹೌದಾ? ಏನಾದ್ರು ಮಾಡಿದ್ರೆ ಅಮ್ಮ ತಿನ್ಕೊಳ್ಳಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಮನೆಯಲ್ಲಿ. ಓಕೆ, ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿ ನೋಡ್ಕೊಳ್ಳಿ. ಜೋಳದ ಹುಳಿ ನುಚ್ಚು ಮಾಡ್ಕೊಳ್ಳಿ. ಜೋಳದ ಹುಳಿ ನುಚ್ಚು ಮಾಡುವ ವಿಧಾನ. ಮೊದಲು ಜೋಳದ ನುಚ್ಚನ್ನು ಮೊಸರಿನಲ್ಲಿ ಅರ್ಧ ಗಂಟೆ ನೆನೆಸಿ ಕುಕ್ಕರ್ಗೆ ಹಾಕಿ ನೀರು ಸೇರಿಸಿ ಎರಡು ವಿಷಲ್ ಕೂಗಿಸಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡ್ಲೆಬೇಳೆ, ಹಸಿ ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಬೇಯಿಸಿಕೊಂಡ ಜೋಳದ ನುಚ್ಚು, ನೀರು, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದರೆ ಜೋಳದ ಹುಳಿ ನುಚ್ಚು ಸವಿಯಲು ಸಿದ್ಧ. ತುಂಬಾ ಚೆನ್ನಾಗಿ ಮಾಡಿದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೆ ಉಡುಪಿ ರುಚಿಯವರ ಅದ್ಭುತವಾಗಿರುವಂತ ರೆಡಿ ಟು ಕುಕ್ ಮಿಕ್ಸ್ ಅನ್ನ ಕೊಡ್ತಾ ಇದೀವಿ. ಇದು ನಿಮ್ಗೋಸ್ಕರ. ಮುಳಿಯಾ ಜುವೆಲರ್ಸ್ ಅವರು ನಿಮಗೆ ಒಂದು ಬೆಳ್ಳಿಯ ಶಿವಲಿಂಗವನ್ನ ಕೊಟ್ಟಿದ್ದಾರೆ, ಜೊತೆಗೆ ಒಂದು 1,000 ರೂಪಾಯಿ ಗಿಫ್ಟ್ ವೌಚರ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕನ್ಸ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಶೋರೂಮ್ ಇದೆ, ಹೋಗಿ ಏನ್ ಬೇಕಾದ್ರೂ ತಗೊಂಬನ್ನಿ. ಶ್ರೀಕೃಷ್ಣ ತುಪ್ಪ, ಶುದ್ಧವಾದಂತ ತುಪ್ಪ, ಅನನ್ಯವರ ಮನೆಗೆ ತುಪ್ಪ ತಗೊಳ್ಳಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆಯಲ್ಲಿ ಆರೋಗ್ಯ ರೆಸಿಪಿ ಭಾಗ 5, ನಮ್ಮ ಅದ್ಭುತವಾದಂತಹ ವೆಜ್ ರೆಸಿಪಿಗಳ ಪುಸ್ತಕ ನಿಮ್ಗೋಸ್ಕರ. ಚೆನ್ನಾಗಿ ಓದ್ಕೊಂಡು ಅಡುಗೆ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಒನ್ ಅಂಡ್ ಓನ್ಲಿ ಸುಚಿತ್ರ ಅವ್ರು ಬರ್ತಾ ಇದಾರೆ. ಅದ್ಭುತವಾಗಿರುವಂತಹ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದಾರೆ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅನ್ನ ಬಳಸಿ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದಾರೆ. ಮೇಡಮ್ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಮಾಡ್ತಾ ಇದೀರಾ ಮೇಡಮ್? ಇವತ್ತು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಯೂಸ್ ಮಾಡ್ಕೊಂಡು ಕೋಫ್ತಾ ಬಿರಿಯಾನಿ ಮಾಡ್ತಾ ಇದೀವಿ. ಮಟನ್ ಕೋಫ್ತಾ ಬಿರಿಯಾನಿ ಮಾಡ್ತಾ ಇದಾರೆ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅನ್ನ ಬಳಸ್ತಾ ಇದಾರೆ. ಮಾಡಕ್ಕೇನೆ ಅಂತಾನಿದ್ರೆ ಹೇಳಿ ಮೇಡಮ್. ಮಟನ್ ಕೋಫ್ತಾ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಮಟನ್ ಕೈಮಾ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ ಹಿಟ್ಟು, ಚಕ್ಕೆ, ಏಲಕ್ಕಿ, ಲವಂಗ, ಶಾಹಿ ಜೀರಾ, ಪಲಾವ್ ಎಲೆ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಮೊಸರು, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಮೇಡಮ್? ಫಸ್ಟ್ ಒಂದು ಬೌಲ್ ಕೊಡಿ, ಅಕ್ಕಿನ ನೆನ್ಸ್ಕೊಳ್ಳೋಣ. ಅಕ್ಕಿ ನೆನ್ಸಕ್ಕೋಸ್ಕರ ಒಂದು ಬೌಲ್ ತಗೊಳ್ಳಿ ಮೇಡಮ್. ಒನ್ ಬೌಲ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಓಕೆ, ಇಂಡಿಯಾ ಗೇಟ್ ಬಾಸ್ಮತಿ ರೈಸು ಒಂದು ಬೌಲಿನಷ್ಟು ನೀರಿನಲ್ಲಿ ನೆನೆಸಿಡಿ ಒಂದು 5-10 ನಿಮಿಷ. ಚೆನ್ನಾಗಿರುತ್ತೆ. ಓಕೆ, ಅಷ್ಟರಲ್ಲಿ ಕೋಫ್ತಾಗ ರೆಡಿ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ ಮೇಡಮ್. ನೀರು ಒಂದ್ ಸೈಡ್, ಅಕ್ಕಿನ 3/4 ಕುಕ್, ದಮ್ ಬಿರಿಯಾನಿ ಇದು. ಓಕೆ, ಏನೇ ಆದ್ರು ಅನ್ನನ 3/4 ಭಾಗ ಬೇಯಿಸ್ಕೋಬೇಕಾಗುತ್ತೆ. ಓಕೆ, ನೀರನ್ನ ಹಾಕೊಳ್ತಾ ಇದಾರೆ. ಎಸ್, ನೀರು ಸ್ವಲ್ಪ ಅನ್ನ 3/4 ಭಾಗ ಮಾಡ್ಕೊಳ್ಳುವಾಗ ಏನಿ ದಮ್ ಬಿರಿಯಾನಿ. ಓಕೆ, ಪಾತ್ರೆ 1/4 ನೀರು, 1 ಸ್ಪೂನ್ ಅಷ್ಟು ಆಯಿಲ್, ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಉತ್ತಮ ಆಹಾರದ ಪ್ರಾರಂಭಕ್ಕೆ ನ್ಯಾಚುರಲ್ ಆಯಿಲ್. 1 ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ. 1 ಪೀಸ್ ಚಕ್ಕೆ, 2 ಲವಂಗ, 2 ಲವಂಗ, ಏಲಕ್ಕಿ 2, 2 ಏಲಕ್ಕಿ, 2 ಲವಂಗ, 1 ಪೀಸ್ ಚಕ್ಕೆ, 1 ಸ್ಟಾರ್. ಎಸ್ ಮೇಡಮ್. ಏನು ಮೇಡಮ್ ಅದು? ಶಾಹಿ ಜೀರಾ. ಓಕೆ, ಇಂಡಿಯಾ ಗೇಟ್ ಬಾಸ್ಮತಿ ರೈಸನ್ನು ಬಳಸಿ ಒಳ್ಳೆ ಒಂದು ಮಟನ್ ಕೋಫ್ತಾ ಬಿರಿಯಾನಿನ ಮಾಡಿ ತೋರಿಸೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರ ಅವರು ಬಂದಿದ್ದಾರೆ. ಸಾಲ್ಟ್ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಓಕೆ, ನೀರು ಕುದಿತಾ ಇದೆ ಈಗ. ಚೆನ್ನಾಗಿ ನೀರು ಕುದಿಬೇಕಂದ್ರೆ ನೆನೆಸಿಟ್ಟಿರ್ತಕ್ಕಂಥ 15 ನಿಮಿಷಗಳ ಕಾಲ ನೆನೆಸಿಟ್ಟಿರ್ತಕ್ಕಂಥ ಇಂಡಿಯಾ ಗೇಟ್ ಬಾಸ್ಮತಿ ರೈಸನ್ನ. ಎಸ್ ಮೇಡಮ್, ಒಂದು ತಪ್ಪಿದೆಯಾ ಮೇಡಮ್? ಒಂದು ಬೌಲ್ ಇದೆ. ಒಂದು ಬೌಲು. ಓಕೆ, ಒಂದು ಬೌಲ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಒಳ್ಳೆ ಒಂದು ಕೋಫ್ತಾ ಮಟನ್ ಕೋಫ್ತಾ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತೆ ಇದ್ರ ಕತೆ ಈ ಕಡೆ ಇಟ್ಕೊಂಡ ಮೇಡಮ್, ಅನ್ನ ಹಾಕ್ತಾರೆ 3/4 ಭಾಗ
ಯಾವಾಗಲೂ ದಮ್ ಬಿರಿಯಾನಿಗೆ ಹೇಗೆ ಬೇಯಿಸ್ಕೋತೀವಿ ಅದೇ ತರ ತ್ರೀ ಫೋರ್ತ್ ಒಂದು 4-5 ನಿಮಿಷ 70% ಅಷ್ಟು ಅಕ್ಕಿ ಬೆಂದಾದ ನಂತರ ಅದನ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನು 30% ಏನಾಗುತ್ತೆ ಅಂದ್ರೆ ನಿಮ್ಗೆ ಆಮೇಲೆ ಬಿರಿಯಾನಿ ಆಗ್ಬೇಕಾದ್ರೆ ಆ ಮಟನ್ ಜೊತೆ ಕುಕ್ ಆದಾಗ ಬಿರಿಯಾನಿ ಮಜವಾಗಿರುತ್ತೆ. ಓಕೆ ಮೇಡಮ್, ಈಗ ಕೋಫ್ತಾಗೆ ಫಸ್ಟ್ ಸ್ವಲ್ಪ ಮಸಾಲೆನ ರುಬ್ಕೊಂಡು ಆಮೇಲೆ ಕೈಮಾನ ರುಬ್ಕೊಂಡು ಬಿರಿಯಾನಿಗೆ ರೈಸ್ ತಯಾರಾಗಿದೆ. ಕೋಫ್ತಾ ತಯಾರು ಮಾಡ್ಕೊಳ್ತಾ ಇದ್ರೆ ಮಟನ್ ಕೋಫ್ತಾ ಬಿರಿಯಾನಿನ ಮಾಡ್ತಾ ಇರೋದ್ರಿಂದ ಬಿರಿಯಾನಿಗೆ ರೈಸ್ ತಯಾರಾಗಿದೆ, ಕೋಫ್ತಾ ತಯಾರು ಮಾಡ್ಕೊಳ್ತಾ ಇದೀವಿ, ಮಟನ್ ಕೀಮಾವನ್ನ ತಂದಿದೀವಿ. ಎಸ್ ಮೇಡಮ್, ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ, ಒಂದ್ ಚಿಕ್ಕ ಈರುಳ್ಳಿ ಆದ್ರೆ ಓಕೆ ಸಾಕು. ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಚಿಲ್ಲಿ ಪೌಡರ್ ಹಾಕ್ತೀವಿ ಅದರಿಂದ ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕೋಬಹುದು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ ಸ್ವಲ್ಪ, ಶುಂಠಿ ಓಕೆ, ಬೆಳ್ಳುಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಆಮೇಲೆ ಮೇಡಮ್ ಪುದೀನ ಒಂದೆರಡು ಓಕೆ ಓಕೆ ಆಮೇಲೆ ಇಷ್ಟು ಸ್ವಲ್ಪ ರುಬ್ಕೊಂಡು ಆಮೇಲೆ ಕೈಮಾನ ಹಾಕೊಳ್ಳಿ ಮೇಡಮ್ ಹಾಕೊಳ್ಳಿ. ಸರಿಸರಿಯಾಗಿ ರುಬ್ಕೊಂಡು ರುಬ್ಬಿದ ನಂತರ ಅದಕ್ಕೆ ಮಟನ್ ಕೈಮಾವನ್ನ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೋಬೇಕು. ಹಲೋ ಮೇಡಮ್, ಮಟನ್ ಕೈಮಾ ಹಾಕಿ ಮೇಡಮ್, 1/2 kg ಇಷ್ಟು ಕೈಮಾ ಇದೆ ಇಲ್ಲಿ. ಎಸ್ 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 ಎಸ್, ಮಟನ್ ಕೈಮಾ ಸ್ವಲ್ಪ ಅರಿಶಿನ ಪುಡಿ ಓಕೆ, ಅಚ್ಚಖಾರದ ಪುಡಿ ಅದಕ್ಕೆ ಹಾಕ್ತಾ ಇದ್ದೀರಾ ಕೈಮಾ ಉಂಡೆಗೆ, ಉಂಡೆಗೆ ಹಸಿಮೆಣಸಿನ್ಕಾಯಿನು ಹಾಕಿದ್ದೀನಿ ಇಲ್ಲಿ, ಅಚ್ಚಖಾರದ ಪುಡಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್, ಧನಿಯಾ ಪುಡಿ ಸ್ವಲ್ಪ ಹಾಕಿ ಮೇಡಮ್, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಅಚ್ಚಖಾರದ ಪುಡಿ, ಅರಿಶಿಣ ಪುಡಿ ಹಾಕೊಳ್ಳಿ ಮೇಡಮ್, ಮೆಣಸು ಪುಡಿ ಓಕೆ, ಗರಂ ಮಸಾಲ ಸ್ವಲ್ಪ ಹಾಕಿ ಮೇಡಮ್, ಸ್ವಲ್ಪ ಗರಂ ಮಸಾಲ ಏನ್ರಿ ಅದು, ಮೊಟ್ಟೆ ಬೈಂಡಿಂಗ್, ಓಹೋ ಮೊಟ್ಟೆನ ಕೃಪ್ಕೊಂಡ್ಬಿಡ್ತಾ ಇದೀರಾ, ಸರಿ ಹೋಯ್ತು ಬಿಡ್ರಿ ಸುಚಿತ್ರ. ಕಡಲೆ ಹಸಿಟ್ಟು ಹಾಕೊಳ್ತೀನಿ ಒಂದು ಸ್ಪೂನ್ ಅಷ್ಟು, ಬೈಂಡಿಂಗ್ ನೋಡ್ಕೊಂಡು ಏನಕ್ಕೆ ಉಂಡೆ ಒಡಿಬಾರದು ಅಂತ ಇವೆಲ್ಲ ಆಗ್ತಾ ಇರೋದು, ಮೊಟ್ಟೆ ಆಗ್ತಾ ಇರೋದು, ಕಡಲೆ ಹಿಟ್ಟು ಆಗ್ತಾ ಇರೋದಲ್ಲ ಏನಕ್ಕೆ ಅಂದ್ರೆ ಉಂಡೆ ಸ್ವಲ್ಪ ಕಲಿದಂಗಿರ್ಲಿ ಅಂತ. ಈ ಕಡೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಉತ್ತಮ ಆಹಾರದ ಪ್ರಾರಂಭ ನ್ಯಾಚುರಲ್ ಆಯಿಲ್ ಇಂದ ಪ್ರಾರಂಭವಾಗುತ್ತದೆ. ಎಣ್ಣೆ ಕಾಯ್ತಾ ಇದೆ, ಇಲ್ಲಿ ಅನ್ನ ತಯಾರಾಗ್ಬಿಟ್ಟಿದೆ, ಅನ್ನ ಒಂದು 70% ಕುಕ್ ಆದ ತಕ್ಷಣ ಆಫ್ ಮಾಡ್ಕೊಂಡಿದೀವಿ. ನೀರನ್ನ ತೆಗಿಬೇಕಾಗುತ್ತೆ. ಎಸ್ ಮೇಡಮ್, ತೆಗಿಬಿಡ್ಲಾ ಓಕೆ, ಗಂಜಿಯನ್ನೆಲ್ಲ ತೆಗೆದ್ಬಿಟ್ಟಿದ್ದೀವಿ. ಅಕ್ಕಿನ ಒಂದು 70% ಬಾಸುಮತಿ ರೈಸನ್ನು ಕುಕ್ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ ಮೇಡಮ್, ಒಂದು ಬೌಲ್ ಕೊಡಿ ಕೈಮಾ ಹಾಕಿ. ಈ ಕಡೆ ಬಾಸುಮತಿ ರೈಸು ತಯಾರಾಗಿದೆ, 70% ಕುಕ್ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ನ್ಯಾಚುರಲ್ ಆಯಿಲ್, ಉತ್ತಮ ಆಹಾರದ ಪ್ರಾರಂಭಕ್ಕೆ ನ್ಯಾಚುರಲ್ ಆಯಿಲ್. ಕೈನ ಸ್ವಲ್ಪ ಆಯಿಲಲ್ಲಿ ಗ್ರೀಸ್ ಮಾಡ್ಕೊಂಡ್ರೆ ಅಂತಿಲ್ಲ ಅಂತಷ್ಟು, ಚೆನ್ನಾಗಿ ನುಣ್ಣಗಾಗಿದೆಯಲ್ಲ ಮೇಡಮ್. ಹಾಂ, ಚೆನ್ನಾಗಿ ಕೈಮದ ಜೊತೆಗೆ ಸ್ವಲ್ಪ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕೊಂಡಿದ್ದೀವಿ, ಕೈಮಾ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದು ಮೊಟ್ಟೆನೂ ಹಾಕಿದ್ದೀವಿ, ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿದ್ದೀವಿ, ಮೊಟ್ಟೆ ಕಡಲೆ ಹಿಟ್ಟು ಎರಡೂ ಕೂಡ ಕೈಮಾದಲ್ಲಿ ಹಾಕಿ ಕೋಫ್ತಾನ ತಯಾರು ಮಾಡ್ಕೊಳ್ತಾ ಇದೀವಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಓಕೆ ಕೆಳ ಆಯಿತು ಅಂದರೆ ಕಡಲೆ ಹಿಟ್ಟು ನೀನು ಸ್ವಲ್ಪ ಹಾಕೋಬೋದು ಹಾಕೋಬೋದು. ಓಕೆ, ಏನದು ಉಪ್ಪ ಉಪ್ಪು ಉಂಡೆಗೆ ಕೋಫ್ತಾಗೆ ಉಪ್ಪಾಕಿಲ್ಲ ಇಲ್ಲ, ನಾನು ರುಬ್ಬೋವಾಗ ಹಾಕಿಲ್ಲ. ಓಕೆ, ಇವಾಗ ಹಾಕ್ತಾ ಇದ್ದೀನಿ ಕೋಫ್ತಾಗೆ. ಎಸ್ ಮೇಡಮ್, ಬೇಕಾಗಷ್ಟು ಉಪ್ಪು. ಡೀಪ್ ಫ್ರೈ ಆದ್ಮೇಲೆ ಇನ್ನೊಂದು ಮಸಾಲ ಮಾಡ್ಕೋಬೇಕು ನಾವು, ಅದರೊಳಗೆ ಕೈಮಾನ ಗ್ರೇವಿ ಮಾಡ್ಕೊಂಡು ಗ್ರೇವಿ ಒಳಗೆ ಕೈ ಹಾಕಿ ಅದ್ಮೇಲೆ ಅಕ್ಕಿ ಹಾಕ್ಬೇಕು. ಹೌದು, ಓಕೆ ಕರೆಕ್ಟ್. ದೊಡ್ಡದಿರಲಿಲ್ಲ ಕೋಫ್ತಾ ಸ್ಮಾಲ್ ಸೈಜ್, ಮಾಮೂಲಿ ಸೈಜ್ ಇರಲಿ ಮೇಡಮ್. ಒಬ್ಬರಿಗೆ 3 ಉಂಡೆ ಬಂದರೆ ಸಾಕು, 2 ಉಂಡೆ ಅಂದರೆ ದಪ್ಪದು, 3 ಉಂಡೆ ಅಂದರೆ ಚಿಕ್ಕದು. ದಪ್ಪ ಆಯ್ತು ಮೇಡಮ್, ಸ್ವಲ್ಪ ಸಣ್ಣ ಮಾಡಿ, ಚೆನ್ನಾಗಿರಲ್ಲ. ತುಂಬ ಕಡಿಮೆ ಫ್ಲೇಮಲ್ಲಿ ಕಾಯ್ದೋಗಿದೆ. ಓಕೆ, ತುಂಬ ಬೇಯಿಸ್ಕೋಬೇಕಾಗಲ್ಲ.
ಯಾಕಂದ್ರೆ ಮತ್ತೆ ಗ್ರೇವಿಲಿ ಹಾಕೋತೀವಿ. ಓಕೆ, ಸ್ವಲ್ಪ ಕಡಿಮೆ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು. ಓಕೆ, ಮಟನ್ ಕೋಫ್ತಾ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ ಓಕೆ ಓಕೆ, ಬಷ್ಟು ಇಷ್ಟು ರೈಸ್ಗೆ ಇಷ್ಟು ಕೋಫ್ತಾ ಸಾಕಾ ವಿಚಿತ್ರ? ಕಾಲು ಕೆ ಜಿ ಕೈನ ಟೊಮೆಟೋನ ಸ್ವಲ್ಪ ಪೇಸ್ಟ್ ಫಾರ್ಮ್ಗೆ ಮಾಡ್ಕೊಳ್ತೀನಿ. ಟೊಮೆಟೊ ಪ್ಯೂರಿ ಮಾಡ್ಕೊಳ್ತಾ ಇದ್ದೀರಾ ಸುಚಿತ್ರ? ಓಕೆ ಓಕೆ ಓಕೆ, ಹಾಕಿ ಮೇಡಮ್. ಬನ್ನಿ ಮೇಡಮ್. ಎಸ್, ಏನಕ್ಕಣ? ಆಯಿಲ್ ಮತ್ತು ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಉತ್ತಮ ಆಹಾರದ ಪ್ರಾರಂಭ ನ್ಯಾಚುರಲ್ ಆಯಿಲ್ನಿಂದ ಪ್ರಾರಂಭ ಆಗುತ್ತದೆ. ಎಸ್ ಮೇಡಮ್, ನೋಡ್ತೀರಾ? ಸಾಕಾ? ಸಾಕು ಸಾಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧವಾದಂಥ ತುಪ್ಪ. ಶಾಹಿ ಜೀರಾ, ಯಾವುದೇ ಬಿರಿಯಾನಿ ಮಾಡ್ತೀವಿ ಅಂದರೆ ಶಾಹಿ ಜೀರಾನ ಹಾಕಿ ಹಾಕ್ತೀವಿ. ಎಸ್ ಮೇಡಮ್. ನೆಕ್ಸ್ಟ್, ಒಂದು ಬಿರಿಯಾನಿ ಎಲೆ ಹಾಕ್ತೀವಿ. ಒಂದು ಬಿರಿಯಾನಿ ಎಲೆ ಶಾಹಿ ಜೀರಾ. ಎಸ್ ಮೇಡಮ್. ತುಪ್ಪ ಮತ್ತು ಎಣ್ಣೆಯ ಮಿಶ್ರಣದಲ್ಲಿ ಒಂದು ಒಳ್ಳೆ ಮಟನ್ ಕೋಫ್ತಾ ಬಿರಿಯಾನಿ ಮಾಡೋಕ್ಕೋಸ್ಕರ ನಮ್ಮ ಸುಚಿತ್ರ ಅವರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸನ್ನ. ಎಸ್ ಮೇಡಮ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಈರುಳ್ಳಿಯ ಜೊತೆಗೆ. ಓಕೆ 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 ಓಕೆ. ಪುದೀನ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ. ಎಸ್ ಮೇಡಮ್. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಎಸ್ ಮೇಡಮ್. ಎರಡು ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಎಸ್ ಎಸ್ ಮೇಡಮ್. ಚೆನ್ನಾಗಿ ಫ್ರೈ ಇದೆ. ಟೊಮೆಟೊ ಪೇಸ್ಟು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಆದ ನಂತರ ಅದಕ್ಕೆ ಟೊಮೆಟೊ ಪ್ಯೂರಿ, ಟೊಮೆಟೊನ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡಿರೋವಂಥದ್ದು. ಎಸ್, ಇದು ಕೋಫ್ತಾಗೆ ನಾವು ಬಿರಿಯಾನಿಗೇನು ಗ್ರೇವಿ ಮಾಡ್ಕೊತಾ ಇದ್ದೀವಿ. ಹೌದು 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 ಹೌದು. ಇದಕ್ಕೆ ಇವಾಗ ಖಾರ, ಅಚ್ಚ ಖಾರದ ಪುಡಿನಾ? ಓಕೆ ಹಾಕಿ ಮೇಡಮ್. ಸ್ವಲ್ಪ ಅಚ್ಚ ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಜೀರಾ ಪುಡಿ. ಓಕೆ, ಗರಂ ಮಸಾಲೆ. ಓಕೆ ಹಾಕ್ಬಿಡಿ ಮೇಡಮ್. ಮೊಸರು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಎಸ್ ಮೇಡಮ್. ಉಪ್ಪು ಹಾಕ್ತಾ ಇದ್ದೀನಿ. ಎಸ್, ಇದು ಮೇನಾಗಿ ರೈಸ್ಗೆ, ರೈಸ್ಗೂ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಿ, ಉಂಡೆಗೂ ಹಾಕಿರ್ತೀವಿ. ಓಕೆ, ಇಲ್ಲಿ ಬಿರಿಯಾನಿ ಗ್ರೇವಿಗೆ ಸ್ವಲ್ಪ. ಓಕೆ, ಕೋಫ್ತಾ ಆ್ಯಡ್ ಮಾಡೋಣ. ಹಾಕ್ಬಿಡ್ತಾ ಇದ್ದೀರಾ? ಹಾಕಿ. ಕುದಿ ಬರ್ತಾ ಇದೆ ಈಗ ಇದು. ಓಕೆ, ಈಗ ಕೋಫ್ತಾನ. ಓಕೆ ಆ್ಯಡ್ ಮಾಡಿ. ಕೈಮಾ ಉಂಡೆ, ಎರಡು ನಿಮಿಷ ಮಿಕ್ಸ್ ಮಾಡಿ. ನಿಮ್ಮ ಉಂಡೆಗೆ ಮಿಕ್ಸ್ ಏನು ಮಾಡಿಬಿಡಿ ಮೇಡಮ್, ಇಲ್ಲಿ ಚೂರು ಮೀಡಿಯಂ ಫ್ಲೇಮ್. ಓಕೆ, ಸ್ಟಾಪ್ ಮಾಡಿ. ರೈಸ್ ಹಾಕ್ಬಿಡೋಣ. ಎಸ್ ಮೇಡಮ್, ಹಾಕ್ಬಿಡೋಣ ರೈಸ್. ಹಾಂ, ಆಮೇಲೆ ಇದು ಆಪ್ಷನಲ್ ಇದು. ಓಕೆ, ಸ್ವಲ್ಪ ಕೇಸರಿ ಕಲರ್ ಯೂಸ್ ಮಾಡ್ತೀನಿ. ಕೇಸರಿ ಕಲರ್ ಇಲ್ಲಾಂದ್ರೆ ನೀವು ಕೇಸರಿ ದಳನ ಹಾಲಲ್ಲಿ ನೆನೆಸ್ಕೊಂಡು ಸಹ ಹಾಕೋಬಹುದು. ಹಾಕೋಬಹುದು. ಓಕೆ, ಇದೇನ್ರಿ ಇದು ಕೇಸರಿ ಹಿಂಗ್ ಬರ್ತದೇನ್ರಿ ಇದ್ರಿ ಸುಚಿತ್ರ? ಕಲರ್ ಸಾಕು ಬಿಡ್ರಿ, ಕಲರ್ ಯೂಸ್ ಮಾಡಬಾರ್ದು, ನಾವೇ ಬಡ್ಕೋತೀವಿ, ಕಲರ್ ಆಗ್ತಾ ಇದ್ರಿ. ಪುದೀನ ಸೊಪ್ಪು ಮೇಲೆ. ಓಕೆ, ಎಸ್ ಕೊತ್ತಂಬರಿ. ಸ್ವಲ್ಪ ರೈಸ್ ಮಾಡೋದಾ? ಸ್ವಲ್ಪ, ಫಸ್ಟ್ 5 ಮಿನಿಟ್ಸ್ ಮೀಡಿಯಂ ಟು ಹೈ ಫ್ಲೇಮು. ಓಕೆ, ಇನ್ನು 15 ನಿಮಿಷ ಲೋ ಫ್ಲೇಮಲ್ಲಿ ದಮ್ ಆಗಬೇಕಾಗುತ್ತೆ. ಎಸ್ ಮೇಡಮ್. ನಮ್ಮ ಇವತ್ತಿನ ಉಡುಪಿ ರುಚಿ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಬಾಸುಮತಿ ರೈಸನ್ನು ಬಳಸಿ ಅದ್ಭುತವಾಗಿರುವಂಥ ಮಟನ್ ಕೋಫ್ತಾ ಬಿರಿಯಾನಿನ ಮಾಡೋಕ್ಕೋಸ್ಕರ ಸುಚಿತ್ರ ಅವರು ಬಂದಿದ್ದಾರೆ. ಬಿರಿಯಾನಿ ತಯಾರಾಗಿದೆ, ಅದನ್ನು ಸ್ವಲ್ಪ ಹೊತ್ತು ಏನಲ್ಲಿ ಇಟ್ಟಿದ್ದೀವಿ ಮೇಡಮ್? ದಮ್ಮಲ್ಲಿ ಇಟ್ಟಿದ್ದೀವಿ, ದಮ್ ಆಗಿದೆ. ಆ ದಮ್ಗಿಂತ ಬೇರೆ ದಮ್ಮು ತುಂಬ ಇಂಪಾರ್ಟೆಂಟು. ತೆಗಿಲ ಮೇಡಮ್. ಎಸ್, ಆಹಾ ಹಾ ಹಾ ಹಾ, ಸಖತ್ತಾಗಿದಿಲ್ರಿ.
ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಕೋಫ್ತಾ ಬಿರಿಯಾನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಕೋಫ್ತಾ ಬಿರಿಯಾನಿನ ಮಾಡಿದ್ದಾರೆ ಸುಚಿತಾ ಅವರು. ಓಕೆ, ಫಸ್ಟು ತಿಂತೀವಿ, ಚೆನ್ನಾಗಿದ್ದೇ ಇರುತ್ತೆ, ನಿಮಗೂ ಹೇಳ್ತೀವಿ. ಬನ್ನಿ ಮೇಡಮ್, ಬನ್ನಿ ಟೇಸ್ಟ್ ಮಾಡೋಣ. ಮೇಡಮ್ ನೀವು ಸ್ವಲ್ಪ ಏನು ಟೇಸ್ಟ್ ಮಾಡ್ತೀರಾ? ಇಲ್ಲ, ನೀವು ರುಚಿ ನೋಡಿ ಹೇಳಿ. ಹಂಗಂತೀರಾ? ಓಕೆ, ಕೋಫ್ತಾ ಹಾಕೊಳ್ಳಿ. ಕೋಫ್ತಾ ಹಾಕೊಳ್ಳಿ, ಕೋಫ್ತಾ ಜೊತೆ ತಿಂದ್ರೆ, ಕೋಫ್ತಾ ಜೊತೆಗೆ ತಿನ್ನೋಡಿ. ರಾಯ್ತಾ ಗೀತಾ ಬೇಡ ಮೇಡಮ್ ಇದಕ್ಕೆ? ನೋಡಿ, ಕೋಫ್ತಾ ನೆನ್ಸ್ಕೊಂಡು ತಿನ್ಬೋದು, ಬೇಕಿದ್ರೆ ರಾಯ್ತಾ ಇದ್ರೆ ಯಾವಾಗಲೂ ಬಿರಿಯಾನಿ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ಬೇಕಂದ್ರೆ ಎಣ್ಣೆನಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿದಂತ ಆನಿಯನ್ ಮೇಲ್ಗಡೆ ಹಾಕೋ, ಮೇಲ್ ಹಾಕೋಬಹುದು, ಅದು ಮಜವಾಗಿರುತ್ತೆ. ಬಟ್ ಈ ತರ ಬಿರಿಯಾನಿ ಅಂದ್ರೆ ಖಾರ ಎಲ್ಲ ಇರಲ್ಲ. ನಾವೆಲ್ಲ ದಮ್ ಬಿರಿಯಾನಿಗಳಲ್ಲಿ ಮೂರ್ನಾಲ್ಕು ತರ ದಮ್ ಬಿರಿಯಾನಿ, ಇದು ಮೊಘಲೈ ಟೈಪ್ ಬಿರಿಯಾನಿಗಳಿವೆಲ್ಲ. ನಾವು ದಮ್ ಬಿರಿಯಾನಿ ಅಂದ್ರೆ ಸ್ವಲ್ಪ ಎಲ್ಲ ನಮ್ಮ ಖಾರಗಳೆಲ್ಲ ಹಾಕಿ ಅದ್ಭುತವಾಗಿ ಮಾಡ್ಬಿಡ್ತೀವಿ. ಖಾರ ಹಾಕೋಬಹುದು ನೀವು? ಕೋಫ್ತಾ ಜೊತೆಗೆ ಅದ್ಭುತ ಇದೆ. ಕೋಫ್ತಾ ಜೊತೆನೆ ತಿನ್ಬೇಕು, ಅವಾಗಲೇ ಟೇಸ್ಟ್ ಬರುತ್ತೆ. ಸರಿ ಮೇಡಮ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಟನ್ ಕೋಫ್ತಾ ಬಿರಿಯಾನಿನ ಮಾಡಿದ್ದಾರೆ, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅನ್ನ ಬಳಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಮಟನ್ ಕೋಫ್ತಾ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಒಂದು ಕಡಾಯಿಗೆ ನೀರು, ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಶಾಹಿ ಜೀರಾ, ನೆನೆಸಿದ ಬಾಸುಮತಿ ಅಕ್ಕಿ ಹಾಕಿ ಮುಕ್ಕಾಲು ಭಾಗ ಬೇಯಿಸಿ ಸೋಸಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಗ್ರೈಂಡ್ ಮಾಡಿ ಮಟನ್ ಕೈಮ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಮೊಟ್ಟೆ, ಕಡಲೆ ಹಿಟ್ಟು ಹಾಕಿ ಗ್ರೈಂಡ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಉಪ್ಪು ಸೇರಿಸಿ ಕಲಸಿ ಉಂಡೆ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಹಾಕಿ ರುಬ್ಬಿಕೊಳ್ಳಿ. ಒಂದು ಕಡಾಯಿಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ಮೇಲೆ ಶಾಹಿ ಜೀರಾ, ಪಲಾವ್ ಎಲೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ರುಬ್ಬಿದ ಟೊಮ್ಯಾಟೊ ಮಿಶ್ರಣ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಮೊಸರು ಹಾಕಿ ಫ್ರೈ ಮಾಡಿ ಉಪ್ಪು, ಕರಿದ ಕೈಮಾ ಉಂಡೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಮುಕ್ಕಾಲು ಭಾಗ ಬೇಯಿಸಿದ ಬಾಸುಮತಿ ಅಕ್ಕಿಯ ಅನ್ನ, ಕೇಸರಿ ಬಣ್ಣ, ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಈಗ ಮಟನ್ ಕೋಫ್ತಾ ಬಿರಿಯಾನಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಮೇಡಮ್, ಬಹಳ ಖುಷಿಯಾಗಿದೆ. ಬೇಕಾದ್ರೆ ಒಂದು ಕೋಫ್ತಾ ಸ್ವಲ್ಪ ಬಿರಿಯಾನಿ ಹಾಕೊಡ್ತೀನಿ, ತಿನ್ಕೊಂಡು ಹೋಗಿ. ಆಮೇಲೆ ತಿಂತೀರಾ? ಅವ್ರಿಗೆ ಈ ಘಾಟನ್ ತಡಿಲಾರದೆ ಕೆಂಬನ್ಬಿಟ್ಟಿದೆ ಮೇಡಮ್, ತಿನ್ಕೊಂಡು ಹೋಗಿ. ಹೋಗ್ಲಿ ಬಿಡಿ, ಏನ್ ಮಾಡೋಕ್ಕಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಮುರಳಿ ಅವರೇ, ನಮ್ಮ ಕೈ ರುಚಿ ನೋಡ್ರಿ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀವ್ರಿ ಅಂತ ಇದಾರೆ, ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ಮೇಡಮ್, ನಮಸ್ಕಾರ. ಬನ್ನಿ 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 ಬನ್ನಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಶಾರದಾ ಪಟೇಲ್. ಎಲ್ಲಿಂದ ಬರ್ತಾ ಇದ್ದೀರಿ? ಹಾವೇರಿ ಅಂತ ಸಂಗೂರು. ಹಾವೇರಿ ಹತ್ರ ಸಂಗೂರು. ಸಂಗೂರಿಂದ? ಸಂಗೂರು. ಸಂಗೂರು. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ಮೆಡಿಕಲ್ ಶಾಪ್ ರೀ. ಎಲ್ಲಿ? ಅಲ್ಲೇ ಸಂಗೂರಲ್ಲಿ. ಎಷ್ಟು ಜನ ಮಕ್ಕಳು? ಒಬ್ರು. ಏನ್ ಮಾಡ್ತಾರೆ ಒಬ್ರು? ಫಸ್ಟ್ ಸ್ಟ್ಯಾಂಡರ್ಡ್ ರೀ. ಏನ್ ಯಜಮಾನ್ ಹೆಸರೇನು? ಗಿರೀಶ್ ಪಾಟೀಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಾವೇರಿಯಿಂದ ಬಂದಿದ್ದಾರೆ. ಹಾವೇರಿಯಿಂದ ಎಷ್ಟು ಕಿಲೋಮೀಟರ್ ನಿಮ್ಮೂರು? 8 ಕಿಲೋಮೀಟರ್. 8 ಕಿಲೋಮೀಟರ್. ಯಾವ ಕಡೆಗೆ? ಸಿರ್ಸಿ ರೋಡ್. ಸಿರ್ಸಿ ರೋಡ್, ಆನ್ಗಲ್ಲು ಸಿರ್ಸಿ ರೋಡ್. ಓಕೆ, ಸಿರ್ಸಿ ಆನ್ಗಲ್ ಕಡೆ ಹೋದ್ರೆ ಸಂಗೂರ್ ಸಿಗುತ್ತೆ. ಸಂಗೂರಿಂದ ಬಂದಿದ್ದಾರೆ, ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾರೆ. ನೀವು ಯಜಮಾನ್ರಿಗೆ ಹೆಲ್ಪ್ ಮಾಡೋದು ಉಂಟಾ? ಮೆಡಿಕಲ್ ಶಾಪ್ ಹೋಗೋದು ಉಂಟಾ? ಚೆನ್ನಾಗಿ ಓಡ್ತಾ ಇದೆಯಾ ಬಿಸ್ನೆಸ್ ಎಲ್ಲ? ಅಲ್ಲ, ಎಲ್ಲ ಬಿಸ್ನೆಸ್ ಗಿಂತ ಮೆಡಿಕಲ್ ಶಾಪ್ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್. ಕರೆಕ್ಟ್ ಅಲ್ಲ? ಹೌದ್ರಿ. ಓಕೆ, ಶುರು ಮಾಡಣ. ಓಕೆ, ಅಡಿಗೆ ಮಾಡ್ತೀರಾ? ನೋಡ್ರಿ, ಏನ್ ಅಡಿಗೆ ಮಾಡ್ತೀರಿ? ಮಿರ್ಚಿ, ಸ್ಟಫ್ ಮಿರ್ಚಿ ಅಂತ ಹೇಳ್ಬಿಟ್ಟು. ಸ್ಟಫ್ ಫುಡ್ ಅಂದ್ರೆ ಒಳಗಡೆ ತುಂಬಿರ್ತಕ್ಕಂತ ಒಂದು ಮೆಣಸಿನಕಾಯಿ ಬಜ್ಜಿನ ಮಾಡಕ್ಕೋಸ್ಕರ ಶಾರದಾ ಪಾಟೀಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶುರು ಮಾಡೋಣ. ಮಾಡಕ್ಕೆ ಏನೇನು ತಿಂದ್ರೆ ಹೇಳ್ರಿ? ಸ್ಟಫ್ಡ್ ಮಿರ್ಚಿ, ಬೇಕಾಗುವ ಸಾಮಗ್ರಿಗಳು: ಬಜ್ಜಿ ಮೆಣಸಿನಕಾಯಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಓಂ ಕಾಳು, ಹುಣಿಸೆ ಹಣ್ಣು, ಆಲೂಗೆಡ್ಡೆ, ಈರುಳ್ಳಿ, ಕ್ಯಾರೆಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಕಡಲೆ ಹಿಟ್ಟು. ಆಮೇಲೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು. ನಾವೇ ಮಾಡ್ಕೊಂಡು ಹೋಗ್ಬೇಕು. ಇದು ಸೋಡಾ ಪುಡಿ. ಸೋಡಾ ಪುಡಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸೋಡಾ ಪುಡಿ, ಅಡಿಗೆಯ ಸೋಡಾ, ಒಂದ್ ಸ್ವಲ್ಪ ಅಕ್ಕಿ, ಜಾಸ್ತಿ ಸ್ವಲ್ಪ ಸ್ವಲ್ಪ ಉಪ್ಪು. ಮಗನ ಹೆಸರೇನು? ಸೃಜನ್ ಪಾಟೀಲ್. ಸೃಜನ್ ಪಾಟೀಲ್. ಶ್ರೀಜನ್. ಶ್ರೀಜನ್ ಏನಂಗಂದ್ರೆ?
ಶ್ರೀಜ್ ಏನಂದ್ರೆ ಯಾವಾಗ್ಲೂ ಖುಷಿ ಆಗಿರೋದು, ಇನ್ನೊಬ್ಬರನ್ನ ಖುಷಿ ಪಡಿಸೋದು. ನೆಟ್ಟೆಲ್ಲ ಇದು ಸೆಟ್ ಮಾಡಿ ಹೋಗಿ ಹಿಂಗೆಲ್ಲ ಶ್ರೀಜನ್ ಏನೇನ್ ಹೆಸರಿಟ್ಕೊಂಡು ಕರಿಬೇಕು ನಾವೀಗ? ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಶಿನದ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಕಡಲೆ ಇಟ್ಟು ಜಾಸ್ತಿ, ಸ್ವಲ್ಪ ಅಕ್ಕಿ ಇಟ್ಟು ಜಾಸ್ತಿ ಕಡಲೆ ಇಟ್ಟು ಇಷ್ಟನ್ನು ಹಾಕೊಂಡು ಸ್ವಲ್ಪ ಓಂಕಾಳು, ಓಂಕಾಳು ಸ್ವಲ್ಪ ಓಂಕಾಳು. ಇದು ಡೀಪ್ ಫ್ರೈ ಮಾಡ್ತೀವಲ್ವಾ, ಅದಕ್ಕೆ ಇದನ್ನ ಹಾಕ್ಬಿಟ್ರೆ ಅಸಿಡಿಟಿ ಫಾರ್ಮ್ ಆಗಲ್ಲ. ಓ ಮೆಡಿಕಲ್ ಶಾಪ್ ಅವರು. ಹ್ಞೂ ಮಾಡಿ. ನಿಮ್ಮ ಮತ್ತೆ ಮನೆಯಲ್ಲಿ ಅಲ್ಲೇನಾ? ಲಕ್ಷ್ಮೀಶ್ವರದ ಹತ್ರ ರೀ. ಲಕ್ಷ್ಮೀಶ್ವರ ನಿಮ್ಮ ಮನೆ? ಸಿರುಗುಪ್ಪ ಬಳ್ಳಾರಿ ಹತ್ರ. ಸಿರು ಬಳ್ಳಾರಿ ರೀ ನೀವು? ಓಕೆ. ಇದನ್ನ ಕಲಸ್ಕೋಬೇಕು ನೀರು. ಕಲಸಿ 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 ಕಲಸಿ. ಎಣ್ಣೆ ಇಟ್ಕೊಳ್ಳೋದಾ? ಹೌದು, ಡೀಪ್ ಫ್ರೈ ಮಾಡೋದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಉತ್ತಮ ಆಹಾರದ ಪ್ರಾರಂಭಕ್ಕೆ ನ್ಯಾಚುರಲ್ ಆಯಿಲ್. ಇದರಲ್ಲಿ ಸ್ವಲ್ಪ ಹುಳಿ ಇಟ್ಕೋಬೇಕು. ಹುಣಸೆ ಹುಳಿ ನೆನ್ನೆ ಇಟ್ಟಿರ್ತೀವಲ್ಲ. ಓಕೆ, ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಟಿದ್ದೀರಾ? ಹೌದು. ಇದನ್ನ ಸ್ವಲ್ಪ ಇಟ್ಕೋಬೇಕು. ಜೀರಿಗೆ ಪೌಡರ್. ಜೀರಿಗೆ ಪೌಡರ್ ಮೊದಲನೇದು ಇದು. ಅದೇ ಜೀರಿಗೆ ಪೌಡರ್ ವಾಸನೆ ನೋಡಿ ಒಂದ್ಸರಿ. ಅದೇನಾ? ಹಾ ಹಾಕ್ರಿ. ಜೀರಿಗೆ ಪೌಡ್ರು ಮತ್ತೆ ಹುಳಿ ಹುಣಸೆ ಹುಳಿನ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಉಪ್ಪು. ಸ್ವಲ್ಪ ಉಪ್ಪು. ಎಸ್ ಮೇಡಮ್. ಎಸ್. ಏನದು ಆಲೂಗಡ್ಡೆ ಬೇಯಿಸ್ಕೊಂಡು ಒಂದೆರಡು ವಿಜಲ್ ಕೂಗಿಸಿ ಸಿಪ್ಪೆನ ತೆಗೆದು ಸ್ಮ್ಯಾಶ್ ಮಾಡ್ಕೊಂಡಿರ್ತಕ್ಕಂಥದ್ದು. ಏನಾಗ್ತದೆ ಇದಕ್ಕೆ? ಸ್ವಲ್ಪ ಕ್ಯಾರೆಟ್. ಓಕೆ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬೇಯಿಸ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ. ಹಸಿ ಕ್ಯಾರೆಟ್ ಅಲ್ವಾ ಅದು? ಹೌದು. ಓಕೆ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ. ಓಕೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ, ಒಂದು ಸ್ವಲ್ಪ ಕೊತ್ತಂಬರಿ. ಎಸ್. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ. ಚಾಟ್ ಮಸಾಲ, ಚಾಟ್ ಮಸಾಲ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ತೀನಿ. ಜೀರಿಗೆ ಪೌಡ್ರು ಭಾಳ ಉಪಯೋಗಿಸ್ತೀರಿ? ಹೌದ್ರಿ, ಇದು ಡೈಜೆಷನ್ಗೂ ಬೆಸ್ಟ್ ರೀ, ಎಲ್ಲದಕ್ಕೂ ಬೆಸ್ಟ್ ಇದಾವೆ. ಹೌದೌದು, ಒಳ್ಳೆ ಕತೆ. ಮಜ್ಜಿಗೆದು ತುಂಬಾ ಚೆನ್ನಾಗಾಗುತ್ತೆ. ಇದು ಯಾವ ಸಿನಿಮಾಗೆ ಹೋಗಿದ್ರಿ ಶಾರದಾ ಅವರೇ? ರಾಜಕುಮಾರ್ ಹೋಗಿದೆ ರೀ, ಮತ್ತೇನು ಹೋಗಿಲ್ಲ. ಹೌದು. ಆಮೇಲೆ ತೆಲುಗು. ತೆಲುಗು ನೋಡ್ತೀರೇನ್ರಿ? ಬಳ್ಳಾರಿ. ಬಳ್ಳಾರಿ ಏನ್ರಿ, ಅಲ್ಲಿ ಹೋಗಿದ್ದೆ. ನಿಮ್ಮ ಯಜಮಾನ್ರು ತೆಲುಗು ಬರ್ತಾ? ಇಲ್ಲ, ಅವ್ರಿಗೆ ಬರಲ್ಲ. ಮತ್ತೆ ನೀವೇ ಹೋಗ್ಬೋದು ತೆಲುಗಿಗೆ? ಉಂಡ್ರ, ಅಲ್ಲಿ ಹೋಗಿದಾಗ ಅಲ್ಲಿ ಫ್ಯಾಮಿಲಿ ಇಲ್ಲ, ಅವ್ರು ಬಂದಿರಲಿಲ್ಲ. ಓಕೆ. ಸ್ವಲ್ಪ ಗರಂ ಮಸಾಲ. ಸ್ವಲ್ಪ ಅಚ್ಚಕಾರ್ತಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪುಡಿ, ಸ್ವಲ್ಪ ಉಪ್ಪು. ಈಗ ಇದರ ಒಳಗಡೆ ರೀ, ಇದೆರಡು ತರ ಮಾಡ್ಬೋದು. ಇದನ್ನ ಡೈರೆಕ್ಟ್ ಆಗಿ ಇದರಲ್ಲಿ ಸ್ಟಫ್ ಮಾಡಿನು ಮಾಡ್ಬೋದು. ಆಮೇಲೆ ಅದು ಉಳಿದು ಇದೆಯಲ್ಲ, ಇದನ್ನ ಅಷ್ಟೇನೆ ಹಚ್ಚಿನೂ ಆಮೇಲೆ ಇದು ಡೀಪ್ ಫ್ರೈ ಆಗಿದ್ಮೇಲೆ ಅವಾಗ ಇದನ್ನ ನಾನು ಹಾಕೋಬಹುದು. ಆ ತರ ಮಾಡ್ಕೋಬಹುದು. ಕೆಲವರು ಇದು ಹಸಿ ಅಂತಾರಲ್ಲ, ಹಂಗಾಗಿ ಇದು ಬೇಡ. ಡೀಪ್ ಫ್ರೈ ಮಾಡಿದ್ರೆ ಬೆಸ್ಟ್. ಫಸ್ಟ್ ಇದನ್ನ ಸ್ವಲ್ಪ ಹಿಂಗೆ ಹಚ್ಕೊಂಡ್ಬಿಡಿ. ಒಳಗಡೆ ಇರತಕ್ಕಂತ ಬೀಜಗಳನ್ನೆಲ್ಲ ತೆಗಿರಿ, ಮೆಣಸಿನಕಾಯಿನ ಮಧ್ಯಕ್ಕೆ ಸೀಳ್ ಮಾಡ್ಕೊಳ್ಳಿ, ಅದ್ ಒಳಗಡೆ ಕೋಟಿ ಕೊಟ್ಕೊಳ್ಳಿ. ಹುಳಿ ಮತ್ತು ಜೀರಾ ಪುಡಿಯ ಸ್ವಲ್ಪ ಒಂದು ಕೋಟಿಂಗ್ ಕೊಟ್ಕೊಂಡು ಸ್ವಲ್ಪ ಉಪ್ಪು. ಸ್ವಲ್ಪ ಉಪ್ಪು ಹಾಕಿದೀರಾ? ಹಾಕಿದ್ದೆ. ಉಪ್ಪು ಬೇಕೇ ಬೇಕಿಲ್ಲ, ಯಾಕಂದ್ರೆ ಹುಳಿ ಹಿಂಡಿರ್ತೀವಲ್ಲ, ಆ ಹುಳಿಗೆ ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ. ಜೀರಾ ಪುಡಿ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನ ಹಾಕಿ ಮಾಡಿರ್ತಕ್ಕಂಥ ಪೇಸ್ಟ್ ಅದು, ಮೂರರ ಪೇಸ್ಟ್. ಸ್ಟಫಿಂಗ್ನ ಒಳಗಡೆ ತುಂಬ್ತಾ ಇದೀವಿ, ಮಾಡ್ಕೊಂಡಿರ್ತಕ್ಕಂಥ ಹೂರ್ಣವನ್ನ ಮೆಣಸಿನ್ಕಾಯಿ ಒಳಗಡೆ ತುಂಬ್ತಾ ಇದೀವಿ. ಓಕೆ, ಇದು ಸ್ವಲ್ಪ ಗಟ್ಟಿನೇ ಇರಬೇಕು. ಇಷ್ಟು ಗಟ್ಟಿ ಬೇಕಾ? ತೀರಾ ಗಟ್ಟಿ ಅಲ್ಲ, ಸ್ವಲ್ಪ. ಯಾಕೆ ಅಂದ್ರೆ ತೀರಾ ಗಟ್ಟಿ ಇರಬೇಕು ಇದು? ಇಲ್ಲ ಇಲ್ಲ, ಇಟ್ಟು ಇಟ್ಕೋಬೇಕು ಅದಕ್ಕೆ. ಕಾದಿದೆ ಕಾದಿದೆ. ಕೈ ಇಟ್ಬಿಟ್ಟಿರಿ. ಓ ಇಲ್ಲ, ತಗೊಳ್ಳಿ. ನಿಮ್ಮ ಯಜಮಾನ್ರು ಬರೀ ಇಲ್ಲೇ ಕೂತವ್ರೆ. ಓ ಈ ತರ ದಪ್ಪ ಬರಬೇಕು. ಓಹೋ, ಅಬ್ಬಾ ಬಾ ಬಾ. ಇದು ಇಟ್ಟು ಗಟ್ಟಿ ಇತ್ತು ಅಂದ್ರೆ ಕ್ಲೀನಾಗಿ ಬರುತ್ತೆ. ಹೌದೌದು ನೋಡ್ರಿ, ಈ ತರ ಬಜ್ಜಿ ತಿನ್ಬೇಕು ಅಂದ್ರೆ ನೀವು ಚಿತ್ರದುರ್ಗಕ್ಕಿನ್ನ ಮುಂದಕ್ಕೆ ಹೋಗ್ಬೇಕು. ಇನ್ನೆಲ್ಲೂ ಸಿಕ್ಕಲ್ಲ. ಬಿಡಿ ಬಿಡಿ ಬಿಡಿ. ಓಹೋಹೋಹೋ, ಓಹೋಹೋ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿದ್ರೆ ಇಟ್ಟು. ನಾವು ಆಕ್ಚುಲಿ ಇಷ್ಟೊಂದು ದಪ್ಪ ಮಾಡ್ಕೊಳ್ಳಲ್ಲ. ಆ ಸಂಪ್ಳನ ಈ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕು ಅಂದ್ರೆ, ಬಟ್ ಅವ್ರು ತುಂಬಾ ಸಾಕನ್ಸುತ್ತಲ್ಲ. ಸ್ವಲ್ಪ ಕೆಂಪಾಗಿ
ಒಳ್ಳೆ ಒಂದು ಮೆಣಸಿನಕಾಯಿಯ ಬಜ್ಜಿ, ಎಸ್ ಅದ್ಭುತವಾದಂತ ಮೆಣಸಿನಕಾಯಿಯ ಬಜ್ಜಿ. ಎಸ್ ಮೇಡಮ್, ಯಾವಾಗಲೇ ಅಡುಗೆ ಮನೆ ಇರ್ತಕ್ಕಂಥ ಚಾಕು ಆಗಲಿ ಪಾತ್ರೆ ಸಾಮಗ್ರಿಗಳಾಗಲಿ ರಾತ್ರಿ ತೊಳೆದಿಟ್ಟಿದ್ರೂ ಕೂಡ ಬೆಳಗ್ಗೆ ನೀವು ಉಪಯೋಗಿಸ್ಬೇಕಾದ್ರೆ ಒಂದ್ಸರಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಉಪಯೋಗಿಸಿ. ಎಸ್ ಇದು ಕಟ್ ಮಾಡೋದು, ಈ ತರ ಕಟ್ ಮಾಡೋದಾ? ಓ ಸಾಕು ಬಿಡಿ, ವೆರಿ ಗುಡ್. ಇನ್ನೂ ಎರಡು ಮಾಡ್ಕೊಂಡು ತಿನ್ಬೋದಾ? ಹೌದೌದು, ಇದಿಷ್ಟೇ. ಈ ತರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದ್ ಸ್ವಲ್ಪ ಖಾರ ಬೇಕನ್ನೋರು ನಿಮ್ಗೆ, ಹೌದು, ನೀವ್ ಯಾವ್ದೇ ಅಡಿಗೆ ಆಗ್ಲಿ ಖಾರ ಇದ್ರೆ ಇಷ್ಟ ಪಡ್ತೀರಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಇದಕ್ಕೆ ಒಂಚೂರು ಖಾರ ಗರಂ ಮಸಾಲ ಹಾಕೊಂಡು ನೋಡಿದ್ರೆ ತಿನ್ಬೇಕನ್ಸ್ಬೇಕು. ಹೌದ್ರಿ? ಹೌದಿಲ್ರಿ? ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ. ಚಾಟ್ ಮಸಾಲ ಇಲ್ಲ, ಅದ್ರೊಳಗಡೆ ಚಾಟ್ ಮಸಾಲ ಇಲ್ಲ. ಇಲ್ಲ, ಆಮೇಲೆ ಒಂದ್ ಸ್ವಲ್ಪ ಖಾರ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿ. ಉಪ್ಪೇಡವಾ? ಬೇಡ, ಇದಕ್ಕೆ ಹಾಕಿರ್ತೀವಲ್ಲ ಆಲ್ರೆಡಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಾ, ಜೀರಾ ಪೌಡರ್. ಅದೇನ್ರಿ ಜೀರಾ ಕಂಡ್ರೆ ಅಷ್ಟೊಂದ್ ಇಷ್ಟ ನಿಮ್ಗೆ? ಸರ್, ಜೀರಾ ಅಂದ್ರೆ ಇಷ್ಟ ಅಂತಲ್ಲ, ಈಗ ಇದು ಡೀಪ್ ಫ್ರೈ ಆಗಿರೋದ್ರಿಂದ ಹೇಳಿದೆ ನಾನು ನಿಮ್ಗೆ ಆಗಲ್ಲ. ಜೀರಿಗೆ ಪುಡಿ ಒಳ್ಳೇದದು. ಆಯ್ತು, ರೆಡಿ ಆದ? ರೆಡಿ ಆದ ಸ್ಟಫ್ ಮಿರ್ಚಿ. ಓಕೆ, ಇದು ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಸ್ಟಫ್ ಮಿರ್ಚಿ ಮಾಡೋಕ್ಕೋಸ್ಕರ ನಮ್ಮ ಹಾವೇರಿಯಿಂದ ಬಂದಿದ್ದಾರೆ. ಹಾವೇರಿಯಿಂದ ಸಂಗೂರ್, ಸಂಗೂರ್ ಅಂತ 8 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾರೆ. ಮೆಡಿಕಲ್ ಶಾಪ್ ರಜಾ ಆಗ್ತೆ ಅಲ್ಲಿ ಒಬ್ಬರನ್ನ ಬಿಟ್ಟು ಯಜಮಾನರನ್ನ ಕರ್ಕೊಂಡು ಮಗನ್ನು ಅಲ್ಲೇ ಬಿಟ್ಟು ಬಂದಿದ್ದಾರೆ. ಒಳ್ಳೆ ಒಂದು ಮೆಣಸಿನಕಾಯಿ ಬಜ್ಜಿ ತಯಾರು ಮಾಡಿದ್ದಾರೆ, ತಿನ್ ನೋಡಬೇಕು. ಚೆನ್ನಾಗಿದ್ರೆ ನಿಮ್ಗೆ ಹೇಳಬೇಕು, ಬನ್ನಿ ಮೇಡಮ್. ಓಕೆ, ಫಸ್ಟ್ ಇದು ತಿನ್ನೋದಾ? ಇದು ತಿನ್ನೋದಾ? ನಿಮ್ಗೆ ಯಾವ್ದು ಬೇಕು ನೋಡಿ, ಫಸ್ಟ್ ಇದೇ ತಿನ್ನೋಣ. ನಿಜವಾಗಿದೆ? ಹೌದು. ಇದಕ್ಕೆ ಚಟ್ನಿ ಗಿಟ್ಟಿ ಎಲ್ಲ ಏನು ಬೇಡವಾ? ಇಲ್ಲ ಬೇಡ. ಕಡಲೆ ಪುರಿ ಪಕ್ಕದಲ್ಲಿ ಇರಬೇಕು. ಮೆಣಸಿನಕಾಯಿಯ ಖಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಿರ್ಚಿ ಬಜ್ಜಿ ಅಂಗಡಿಲಿ ಸಿಗೋದಕ್ಕೆಲ್ಲ ಸ್ಟಫಿಂಗ್ ಎಲ್ಲ ಏನು ಹಾಕಲ್ಲ. ಇರೋ ಮನೇಲಿ ಮಾಡ್ಕೊಂಡಾಗ ಹಿಂಗೆ ಮಾಡ್ಕೊಳ್ಬೋದು. ಸಿಕ್ಕಾಬಳೆ ಸಖತ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಈ ಮೆಣಸಿನಕಾಯಿ ಬಜ್ಜಿನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸ್ಟಫ್ಡ್ ಮಿರ್ಚಿ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಓಂಕಾಳು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಒಂದು ಬೌಲ್ಗೆ ಹುಣಸೆ ರಸ, ಜೀರಿಗೆ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಪ್ಲೇಟ್ಗೆ ಬೇಯಿಸಿದ ಆಲೂಗೆಡ್ಡೆ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಮಸಾಲಾ ತಯಾರಿಸಿಕೊಳ್ಳಿ. ಉದ್ದಕ್ಕೆ ಸೀಳಿ ಬೀಜ ತೆಗೆದ ಬಜ್ಜಿ ಮೆಣಸಿನಕಾಯಿಯಲ್ಲಿ ಮಿಕ್ಸ್ ಮಾಡಿಕೊಂಡ ಹುಣಸೆ ರಸ, ತಯಾರಿಸಿಕೊಂಡ ಆಲೂಗೆಡ್ಡೆ ಮಸಾಲ ತುಂಬಿ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಕರಿದ ಬೋಂಡಾವನ್ನು ಕಟ್ ಮಾಡಿ ಮೇಲೆ ಗರಂ ಮಸಾಲ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ ಹಾಕಿದರೆ ಸ್ಟಫ್ಡ್ ಮಿರ್ಚಿ ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು ಮೇಡಮ್, ಬಹಳ ಖುಷಿ ಆಯಿತು. ಅಷ್ಟು ದೂರದಿಂದ ಬಂದು ಒಳ್ಳೆ ಮೆಣಸಿನಕಾಯಿ ಕೊಟ್ಟಿದ್ದೀರಾ ನಮಗೆ. ಥ್ಯಾಂಕ್ ಯು. ಏನು ಯಜಮಾನ್ ರೆಸ್ ಹೇಳಿದ್ರಿ? ಗಿರೀಶ್ ಪಾಟೀಲ್. ಗಿರೀಶ್ ಪಾಟೀಲ್ ಅವರೇ ನಮಸ್ಕಾರ, ಭಾಳ ಖುಷಿ ಆಯಿತು ನೀವು ಬಂದಿದ್ದು. ಮೆಡಿಕಲ್ ಶಾಪ್ ಅವರು, ಚಿಲ್ಲರೆ ಅಂಗಡಿ ಅವರು ಇಟ್ಟಿರೋರಿಗೆಲ್ಲ ರಜೆಗಳೇ ಇಲ್ಲ. ಅಲ್ಲೇ ರಜಾ ಆದ್ದೇ ಇನ್ನೊಬ್ಬರಲ್ಲಿ ಸಬ್ಸ್ಟ್ಯೂಟ್ನ ಬಿಟ್ಟು ವೈಫ್ನ ಕರ್ಕೊಂಬಂದಿದ್ದೀರಾ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಗಿರೀಶ್ ಪಾಟೀಲ್ ಅವರೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಡುಪಿ ರುಚಿ ರೆಡಿ ಟು ಕುಕ್ ಮಿಕ್ಸ್ ಅವರು ಅದ್ಭುತವಾಗಿರುವಂಥ ಒಂದು ಗಿಫ್ಟ್ ಆ್ಯಂಪರ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಯಜಮಾನರನ್ನ ಕಳಿಸಿ ನೀವೇ ಏನು ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಯಜಮಾನರು ಕೊಟ್ಬಿಟ್ಟಿದ್ದೀನ, ನೀವು ಊರಿಗೆ ಹೋದಾಗ ಅವ್ರು ಈಸಿಯಾಗಿ ಮಾಡ್ಕೋಬೋದು. ಕೊಡ್ತಾ ಇದ್ದಾರೆ, ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಟೀಲ್ರು ಬಂದಿದ್ದಾರೆ, ಗಿರೀಶ್ ಪಾಟೀಲ್ರು, ಶಾರದಾ ಪಾಟೀಲ್ರು ಹಾವೇರಿಯಿಂದ ಬಂದು ಒಳ್ಳೆ ಒಂದು ಮೆಣಸಿನಕಾಯಿಯ ಬಜ್ಜಿನ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಏನ್ರಿ, ಇದಕ್ಕಿನ್ನ ಸಿಕ್ಕಾಪಡೆ ಚೆನ್ನಾಗಿರೋ ಬಜ್ಜಿ ಮಾಡ್ತಾರೆ ನಮ್ಮಲ್ಲಿ. ಬದನೆಕಾಯಲು ಮಾಡ್ತಾರೆ, ಹೀರೆಕಾಯಲು ಮಾಡ್ತಾರೆ, ಅದೇನು ದೊಡ್ಡ ವಿಚಾರ ಅಂತ ನೀವೇನಾರು ಅಂದ್ಕೊಂಡಿದ್ರೆ, ಅಡುಗೆ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ,
ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಮನೆಯ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಉಡುಪಿ ರುಚಿ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅದಕ್ಕಿಂತ ಮೊದಲು ಒಗಂಡಬಿ ಭಾಗ 4 ಮತ್ತು 5 ರೆಸಿಪಿ ಪುಸ್ತಕ ಯಾವ ಕಡೆ ಸಿಗ್ತದೆ ತಗೊಂಡು ಓದ್ಕೊಂಡು ಚೆನ್ನಾಗಿ ಅಡಿಗೆ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಉಡುಪಿ ರುಚಿ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ.